ಹೇಳ್ತಾರೆ, ನಮ್ಮ ಬಗ್ಗೆ ಇಷ್ಟಾದ್ರೂ ಹೇಳ್ತಾರಲ್ಲ. ಆದ್ರೆ ಒಂದೇ ಬೇಸರ, ಇಷ್ಟೆಲ್ಲ ನನಗುಂಟು. ನನ್ನ ಆಯ ಆಕೃತಿ ಓಜಸ್ಸು ತೇಜಸ್ಸು ಭಾವ ಭಂಗಿ ಉಪ್ಪು ಉಪ್ಪು ಇದಕ್ಕೆ ಸರಿಯಾದ ಒಂದು ಹೆಣ್ಣು ಸಿಗಲಿಲ್ಲಲ್ಲ. ಅಲ್ಲ, ಸಿಗಲಿಕ್ಕೆ ನಾವು ಮನಸ್ಸು ಮಾಡಿದ್ರೆ ನಮಗೆ ಕಳೆದ ವರ್ಷದಲ್ಲಿ ಸಿಗುತ್ತಿತ್ತು. ಮತ್ತೆ ನಾವು ಹೆಣ್ಣನ್ನೆಲ್ಲ ನೋಡಿ ಬಂದದ್ದು ಬೇಡ ಅಂತ. ಆದ್ರೆ ನಮ್ಮ ಯೋಗ್ಯತೆಗೆ ಹೆಣ್ಣು ಅವಳಾಗಿ ಒಲಿದು ಬರಬೇಕು ಬಿಟ್ರೆ ನಾವು ಆಗಿ ಅವಳನ್ನು ಬಯಸಿಕೊಂಡು ಹೋಗಬಾರದು ಎನ್ನುವಂತಹ ತಾರ್ಕಿಕವಾದಂತಹ ಸಿದ್ಧಾಂತವನ್ನು ಇಟ್ಟುಕೊಂಡವಾಗಿಟ್ಟಿದ್ದೀವ. ಮತ್ತೆ ಕೆಲವರೆಲ್ಲ ಹೇಳ್ತಾರೆ, ಸ್ವಾಮಿ ನಟರಿಗೆ ಬಿಟ್ಟರಿಗೆ ಅಡುಗೆ ಭಟ್ರಿಗೆ ಪರಾಕ್ರಮಿಗಳಿಗೆ ಹುಡುಗಿ ಸಿಗುವುದಿಲ್ಲ ಅಂತ. ಯಾಕೆ ಅಂತ ಕೇಳ್ತೀರಾ? ನಟರಿಗೆ ನಟ ಹೆಚ್ಚಿರ್ತದಂತೆ, ಬಿಟ್ಟರಿಗೆ ಯಾವ ರೋಗ ಉಂಟು ಅಂತ ಗೊತ್ತಾಗಿರುವುದಿಲ್ಲವಂತೆ. ಅಡುಗೆ ಭಟ್ಟರ ವಿಷಯ ಹೇಳಿ ಪ್ರಯೋಜನ ಇಲ್ಲ. ಅವರು ಹೋದ ಮನೆಯಲ್ಲಿ ಉಪ್ಪು ಖಾರ ಎಲ್ಲ ಮಾಡ್ತಾರೆ ಬಿಟ್ಟರೆ ಅವರ ಮನೆಯಲ್ಲಿ ಏನು ಮಾಡುವುದಕ್ಕೂ ಸಾಧ್ಯ ಇಲ್ಲ. ಇನ್ನು ನಮ್ಮಂತಹ ಪರಾಕ್ರಮಿಗಳಿಗೆ ಯಾಕೆ ಹೆಣ್ಣು ಸಿಗಲಿಲ್ಲ? ನಾವು ಯಾವಾಗಲೂ ಹೊರಾಂಗಣದಲ್ಲೇ ಇರುವವರು, ಯಾವಾಗ ಸಾಹಿತ್ಯ ಗೊತ್ತಿಲ್ಲಲ್ಲ. ಹಾಗಾಗಿ ನಮ್ಮ ಯಾವ ಹುಡುಗಿಯೂ ನಮ್ಮನ್ನು ರಕ್ಷಿಸಲಿಲ್ಲ. ಇಲ್ಲಿ ಅದೆಲ್ಲ ಋಣದಲ್ಲಿ ಬರುವುದು ಕಾಲ ಕೂಡಿ ಬಂತು ಅಂತ ಆದ್ರೆ ಆ ಬಗ್ಗೆ ಆಲೋಚನೆ ಮಾಡುವ. ಹೋಗವನ್ನು ಸೇರಿದಂತಹ ಹೊತ್ತು ನಮ್ಮ ಸಭೆಯನ್ನು ನೋಡುವಾಗಲೇ ನನಗೆ ಸಂತೋಷವಾಗುತ್ತಾ ಇದೆ. ಇವರೆಲ್ಲ ನಮ್ಮವರಲ್ಲಿ ಬೇಕಾಗಿ ನಿರೀಕ್ಷೆಯಲ್ಲಿದ್ದಾರೆ. ಎಲ್ಲವರ ಬಾಯಲ್ಲಿ ಬರುವ ಮಾತು ಒಂದೇ, ಉಖೆ 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 ಎನ್ನುವ ಹಾಗೆ ಮನಸ್ಸಿಗೆ ಸಮಾಧಾನ. ಓಲಗಸ್ತನಾಗಿ ಅರೆಗಳಿಗೆ ಪೀಠಸ್ಥನಾಗಿ ಕುಳ್ಳಿರ್ತೇನೆ. ಹೋಗುವವರು ನೀವು, ನನ್ನಂತವನನ್ನು ನೋಡಿದಾಗಲೂ ನನಗೆಲ್ಲ ಮುಕ್ತಿ ಸಿಗಲಿ ಎನ್ನುವ ಹಾಗೆ
ಮದುವೆ ಆಗಲಿಲ್ಲ ಎನ್ನುವುದರ ಅರ್ಥ ನಮ್ಮ ಯೋಗ್ಯತೆಗೆ ನಮ್ಮ ರೂಪ
ಸ್ವರೂಪಕ್ಕೆ ನಮ್ಮ ಗಂಭೀರತೆಗೆ ನಮ್ಮ ಸಾಮರ್ಥ್ಯಕ್ಕೆ ನಮ್ಮ ಆನಂದಕ್ಕೆ ನಮ್ಮ ಐಶ್ವರ್ಯಕ್ಕೆ ನಮ್ಮ ಪ್ರಕಂಡವಾದಂತಹ ಪಾಂಡಿತ್ಯಕ್ಕೆ ಸರಿಯಾದ ಹೆಣ್ಣು ಸಿಗಲಿಲ್ಲ ಅಂತ ಸಂತೋಷ
ಮತ್ತೆ ನಿಮಗೆ ಮದುವೆ ಅಂತ ಹೇಳ್ತಾ ಇದ್ದೀನಿ ಅಂತ ಪ್ರಶ್ನಾರ್ಥಕ ಬೇಡ. ಮದುವೆ ಅಲ್ಲಿ ದಿಬ್ಬಣಿಗಳಾಗಿ ಹೊರಡಬೇಕು ಇರುವ ಹಾಗೆ ಅವರು ಹೇಳಿದ್ದಾರೆ. ನಮ್ಮ ದಿಬ್ಬಣ ಹೇಗೆ ಅಂತ ಲಂಕೆ ಒಂದು ಗೊತ್ತಾಗಬೇಕು. ವ್ಯವಸ್ಥೆ ಮಾಡಿ.